ನಮ್ಮ ಮಕ್ಕಳು ಎಷ್ಟೊಂದು ಓದ್ತಾರೆ, ರಾತ್ರಿ ಎಷ್ಟು ಲೇಟಾಗಿ 12 ಗಂಟೆ 1 ಗಂಟೆವರೆಗೂ ಓದ್ತಾರೆ, ಆದರೆ ಪರೀಕ್ಷೆಯಲ್ಲಿ ಹೋಗಿ ಕೂತ್ಕೊಂಡ್ರೆ ಎಲ್ಲ ಮರೆತೋಗುತ್ತೆ ಅಂತ ಹೇಳ್ತಾರೆ. ವಿಲನ್ನನ್ನು ಹೀರೋ ಛೇದ್ ಮಾಡ್ಕೊಂಡು ಹೋಗ್ತಾ ಇರೋ ದೃಶ್ಯ ಅಂದರೆ ಅವರ ರೆಪ್ಪೆಯನ್ನು ಮುಚ್ಚೋದಿಲ್ಲ, ಕಣ್ಣು ಅರಳಿಸ್ಕೊಂಡು ನೋಡ್ತಾ ಇರ್ತಾರೆ, ಮೈಯೆಲ್ಲ ಕಿವಿಯಾಗಿಸ್ಕೊಂಡು ಕೇಳ್ತಾ ಇರ್ತಾರೆ. ಕೇಳೋದಕ್ಕೂ ಆಲಿಸೋದಕ್ಕೂ ಎರಡು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಕೇಳೋದು ಶಬ್ದ ಬರೀ ಕಿವಿಯಿಂದ ಕೇಳ್ಬೋದದು, ಆದರೆ ಆಲಿಸೋದಿದೆಯಲ್ಲ ಅದು ಮೆದುಳಿನಿಂದ ನಡೆಯೋ ಅಂಥ ಕ್ರಿಯೆ ಇದು. ಹಾಗಾದರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಪಾಠದ ವಿಷಯಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿಕ್ಕೆ ಏನು ಉಪಾಯ ಮಾಡ್ಬೋದು ಅದನ್ನು ನಾವು ಈ ವಿಡಿಯೋದಲ್ಲಿ ವಿಚಾರ ಮಾಡೋಣಂತೆ. ಸ್ವಲ್ಪ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಸಮಸ್ಯೆ ಅಂದರೆ ಅವರು ಓದಿರೋ ಅಂಥ ವಿಷಯಗಳು ಮರೆತು ಹೋಗುತ್ತೆ, ನೆನಪಿರಲ್ಲ ಅಂತ. ಎಷ್ಟೋ ಜನ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಹೇಳೋದನ್ನು ಕೂಡ ನೋಡಿದ್ದೀನಿ. ನಮ್ಮ ಮಕ್ಕಳು ಎಷ್ಟೊಂದು ಓದ್ತಾರೆ, ರಾತ್ರಿ ಎಷ್ಟು ಲೇಟಾಗಿ 12 ಗಂಟೆ 1 ಗಂಟೆವರೆಗೂ ಓದ್ತಾರೆ, ಆದರೆ ಪರೀಕ್ಷೆಯಲ್ಲಿ ಹೋಗಿ ಕೂತ್ಕೊಂಡ್ರೆ ಎಲ್ಲ ಮರೆತೋಗುತ್ತೆ ಅಂತ ಹೇಳ್ತಾರೆ. ಏನು ಮಾಡೋದು, ಈ ಮರವಿಗೆ ಏನು ಮದ್ದು? ಆದರೆ ಒಂದು ವಿಷಯ ನಾವು ಗಮನಿಸಬೇಕು, ಮಕ್ಕಳಿಗೆ ಕೆಲವು ವಿಷಯನ ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರೆ. ಟಿವಿಯಲ್ಲಿ ಯಾವುದೋ ಬಂದಿರೋ ಅಂಥ ಸೀರಿಯಲ್ಲೋ ಸಿನಿಮಾನೋ ಅದರದ್ದು ಯಾವುದೋ ಒಂದು ಡಯಲಾಗ್ ಇರ್ಬೋದು, ಸಂಭಾಷಣೆ, ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಇತ್ತೀಚೆಗೆ ಕುರುಕುರೆ ಅಥವಾ ಲೇ ಅನ್ನೋವಂಥ ಕುರುಕುಲು ತಿಂಡಿ ಇದೆಯಲ್ಲ, ಅದರದ್ದು ಜಾಹೀರಾತು ಬರುತ್ತೆ. ಬಹುಶಃ ಆ ಕಂಪ್ನಿಯವರು ಹೊಸದಾಗಿ ತುಂಬ ಖಾರವಾಗಿರೋ ಅಂಥ ತಿನ್ನೋ ಪದಾರ್ಥ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಹೆಂಗಸು ಹೇಳ್ತಾರೆ, ಅಯ್ಯೋ ಎಷ್ಟು ಖಾರ ಇದೆ ಅಂದರೆ ನನಗೆ ಕಣ್ಣೀರು ಬಂದುಬಿಡ್ತು ಅಂತ. ಬಹುಶಃ ಆಕೆ ಹೆಸರು ಪುಷ್ಪ ಅಂತೇಳಿ ಇದು ಜಾಹೀರಾತಿದೆ ಅಷ್ಟೇ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಯ್ಯೋ ಅದು ಸಂತೋಷದ ಕಣ್ಣೀರು ಕಣೆ ಪುಷ್ಪ ಅಂತ ಒಂದು ಡಯಲಾಗ್ ಬರುತ್ತೆ. ಬಹುಶಃ ಎಷ್ಟೋ ಮಕ್ಕಳು ಇದನ್ನು ಕೇಳಿರೋರು ಅದೇ ಶೈಲಿಯಲ್ಲಿ ಅಷ್ಟೇ ರಾಗವಾಗಿ ಬೇರೆಯವರಿಗೆ ಹೇಳಿರೋದನ್ನು ಅದು ಹೇಗೆ ನೆನಪಿರುತ್ತೆ? ಓದಿರೋದು ಅಥವಾ ಕ್ಲಾಸ್ನಲ್ಲಿ ಕೂತ್ಕೊಂಡಿರೋಾಗ ಕೇಳಿರೋ ಅಂಥ ಪಾಠಗಳು ಅದು ಯಾಕೆ ನೆನಪಿರಲ್ಲ? ಇದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿದಂತೆ, ಮೊದಲನೇದಾಗಿ ಟಿವಿಯನ್ನು ನೋಡ್ತಾ ಕೂತ್ಕೊಳ್ಳುವಾಗ ಅಥವಾ ಮೊಬೈಲ್ನಲ್ಲಿ ಏನಾದರೂ ನೋಡ್ತಾ ಇರುವಾಗ ಎಷ್ಟೊಂದು ತನ್ಮಯತೆ ಅದರಲ್ಲೇ ಮುಳುಗೋಗಿರ್ತಾರೆ, ಇನ್ವಾಲ್ವ್ಮೆಂಟ್ ಅಂತೇಳಿ. ನಾನು ಕೆಲವರನ್ನ ನೋಡಿದ್ದೀನಿ, ಮಕ್ಕಳು ಬಹುಶಃ ಯಾವುದಾದ್ರೂ ಫೈಟಿಂಗ್ದು ಅಥವಾ ಛೇದ್ ಮಾಡೋದು, ವಿಲನ್ನನ್ನು ಹೀರೋ ಛೇದ್ ಮಾಡ್ಕೊಂಡು ಹೋಗ್ತಾ ಇರೋ ದೃಶ್ಯ ಅಂದರೆ ಅವರ ರೆಪ್ಪೆಯನ್ನು ಮುಚ್ಚೋದಿಲ್ಲ, ಕಣ್ಣು ಅರಳಿಸ್ಕೊಂಡು ನೋಡ್ತಾ ಇರ್ತಾರೆ, ಮೈಯೆಲ್ಲ ಕಿವಿಯಾಗಿಸ್ಕೊಂಡು ಕೇಳ್ತಾ ಇರ್ತಾರೆ. ಅಷ್ಟು ಆಸಕ್ತಿ ಇರುತ್ತೆ ಅವ್ರಿಗೆ, ಅಷ್ಟು ಏಕಾಗ್ರತೆ ಇರುತ್ತೆ. ಆದರೆ ಓದೋವಾಗ ಅಥವಾ ಕ್ಲಾಸ್ನಲ್ಲಿ ಪಾಠ ಕೇಳುವಾಗ ಅಷ್ಟಿರುತ್ತಾ? ಇರಲ್ಲ. ಸಾಮಾನ್ಯವಾಗಿ ಯಾವುದು ನಮ್ಮ ಮನಸ್ಸಿನಲ್ಲಿ ನೆನಪಿರುತ್ತೆ ಅಂತ ಹೇಳಿದ್ರೆ, ಯಾವುದು ನಮ್ಮ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತೋ ಅದು ಸಾಮಾನ್ಯವಾಗಿ ನೆನಪಿರುತ್ತೆ ಚೆನ್ನಾಗಿ. ಇಲ್ಲದೆ ಇರೋದು ಮರೆತು ಹೋಗುವಂಥದ್ದು ಅದು ಸಹಜ ಅದು. ಹಾಗಾದರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಪಾಠದ ವಿಷಯಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿಕ್ಕೆ ಏನು ಉಪಾಯ ಮಾಡ್ಬೋದು ಅದನ್ನು ನಾವು ಈ ವಿಡಿಯೋದಲ್ಲಿ ವಿಚಾರ ಮಾಡೋಣಂತೆ. ಸ್ವಲ್ಪ ಈಗಾಗಲೇ ನಾನು ಹೇಳಿರೋ ಹಾಗೆ ಓದೋವಾಗಲೂ ಅಥವಾ ತರಗತಿಯಲ್ಲಿ ಕೂತಿರೋವಾಗಲೂ ಕೂಡ ಅದೇ ಟಿವಿ ನೋಡುವಾಗ ಇದ್ದಂಥ ಏಕಾಗ್ರತೆ ಮತ್ತು ಆಸಕ್ತಿ ಅವೆರಡನ್ನೂ ನಾವು ಬೆಳೆಸ್ಕೊಳ್ಳಿಕ್ಕೆ ಅಂತ ಪ್ರಯತ್ನ ಮಾಡಬೇಕು. ಕ್ಲಾಸಲ್ಲಿ ಟೀಚರ್ ಮಾಡೋ ಅಂಥ ಪಾಠ ಕೇಳ್ತಾ ಕೂತ್ಕೊಂಡಿದ್ದಾಗ ಸಾವಿನ ಮನೆಯಲ್ಲಿ ಹೋಗಿ ಕೂತಿರ್ತಾರಲ್ಲ ಜನ ಆಸಕ್ತಿಯಿಂದ ಕೂತಿರ್ತಾರ, ಆ ಥರ ಕೂತಿದ್ದರೆ ಕೇಳಿರೋ ಅಂಥದ್ದು ಹೇಗೆ ನೆನಪಿರುತ್ತೆ? ಮಕ್ಕಳು ಕೂಡ ಕೆಲವು ಸರಿ ಆಸಕ್ತಿಯಿಂದ ಆಲಿಸ್ತಾರೆ, ಕೇಳೋದಲ್ಲ. ಅದು ಕೇಳೋದಕ್ಕೂ ಆಲಿಸೋದಕ್ಕೂ ಎರಡು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಕೇಳೋದು ಶಬ್ದ ಬರೀ ಕಿವಿಯಿಂದ ಕೇಳ್ಬೋದದು, ಆದರೆ ಆಲಿಸೋದಿದೆಯಲ್ಲ ಅದು ಮೆದುಳಿನಿಂದ ನಡೆಯೋ ಅಂಥ ಕ್ರಿಯೆ ಇದು. ಇಂಗ್ಲೀಷ್ನಲ್ಲೂ ಹಿಯರಿಂಗ್ ಅಂತ ಹೇಳ್ತಾರೆ ಕಿವಿಯಿಂದ, ಲಿಸನಿಂಗ್ ಅಂದರೆ ಬ್ರೈನ್ನಿಂದ ಮಾಡೋ ಅಂಥದ್ದು. ನೀವೆಲ್ಲರೂ ಒಂದು ಸಂಗತಿಯನ್ನು ಗಮನಿಸಿರ್ಬೋದು, ದೊಡ್ಡವರು 4 ಜನ ಏನೋ ಮಾತಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ,
ಅದು ಮದುವೆ ವಿಷಯನೋ ಯಾವುದೋ ಆಸ್ತಿ ವಿಷಯನೋ ಇನ್ನೇನೋ ಇರುತ್ತೆ ಅದು. ಅದು ಅವರು ಮಾತಾಡ್ತಿರ್ಬೇಕಾದ್ರೆ ಮಕ್ಕಳು ಯಾರೂ ಅಲ್ಲಿ ಬರೋ ಅಗತ್ಯ ಇಲ್ಲ, ಯಾಕೆಂದರೆ ಮಕ್ಕಳಿಗೆ ಸಂಬಂಧಪಟ್ಟಿರೋಂಥ ವಿಷಯ ಅಲ್ಲ ಅಂಥೇಳಿ ಮಕ್ಕಳು ಬಂದರು ಅಂದರೆ ಐ ನಡೀರಿ ನೀವು ಆಚೆ ಅಂಥೇಳಿ ಅವ್ರನ್ನ ಹೊರಗೆ ಕಳಿಸ್ತಾರೆ. ಹೀಗೆ ಹೊರಗಡೆ ಬರೋ ಅಂಥ ಮಕ್ಕಳು ಅವ್ರಿಗೆ ಕುತೂಹಲ ಇರುತ್ತೆ, ದೊಡ್ಡವರವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ. ಎಷ್ಟೋ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೊರಗಡೆ ಬಾಗಿಲಿಂದ ಹೊರಗಡೆ ಹೋದರೂ ಗೋಡೆಗೆ ಕಿವಿ ಕೊಟ್ಟು ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇರ್ತಾರೆ, ಆಲಿಸ್ತಾ ಇರ್ತಾರೆ. ಆಗ ಆ ದೊಡ್ಡವರು ಮಾತಾಡೋ ಅಂಥ ಪ್ರತಿಯೊಂದು ವಿಷಯನೂ ಇವರು ಚೆನ್ನಾಗಿ ತಿಳ್ಕೊತಾರೆ. ಅವ್ರು ಹಿಂಗೆ ಮಾತಾಡ್ತಾ ಇದ್ದರು ಎಲ್ಲ ಗೊತ್ತಾಗಿ ಹೋಗ್ಬಿಡುತ್ತೆ. ಅದು ಅಂದರೆ ನಾವು ತರಗತಿಯಲ್ಲಿ ಕೂತಿದ್ದಾಗ ಕೇಳಬಾರ್ದು, ಆಲಿಸಬೇಕು, ಮೆದುಳಿನಿಂದ ನಡೆಯೋ ಅಂಥ ಕ್ರಿಯೆ ಅಂತ. ಇದು ನಮಗೆ ಬೇಕಾಗತ್ತೆ ಅಂತ. ಸುಮ್ಮನೆ ಏನೋ ಥರ ಕೂತ್ಕೊಂಡಿದ್ದರೆ ಆಗಲ್ಲ. ಅದು ಓದುವಾಗಲೂ ಕೂಡ ಅಷ್ಟೇ ಶ್ರದ್ಧೆ ಇರಬೇಕು. ಈಗಂತೂ ವಿದ್ಯಾರ್ಥಿಗಳು ಓದೋದನ್ನು ಬಿಟ್ಟೇ ಬಿಟ್ಟಿದ್ದಾರೆ. ಯಾವಾಗ ನೋಡಿದ್ರೆ ಮನೆಯಲ್ಲಿ ಬರೀತಾ ಇರ್ತಾರೆ. ಅದನ್ನು ನಾನು ಬರೆಯೋದು ಅಂತ ಕೂಡ ಕರೆಯೋದಿಲ್ಲ, ಆದರೆ ಅದು ನಕಲು ಮಾಡೋದು ಅಂತ. ಯಾವುದೋ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಅಂಥದ್ದನ್ನು ನೋಡಿ ಫೇರ್ ಬುಕ್ಕಲ್ಲಿ ಬರೀತಾ ಇರ್ತಾರೆ, ಅದು ನಕಲು ಮಾಡ್ತಾ ಇರ್ತಾರೆ, ಬರೆಯೋದಲ್ಲ ಅದು. ಈ ಥರ ನಕಲು ಮಾಡುವಾಗ ಎಷ್ಟೋ ವಿದ್ಯಾರ್ಥಿಗಳು ಟಿ ವಿ ಹಾಕಿರ್ತಾರೆ, ಟಿ ವಿಯಲ್ಲಿ ಬರೋದನ್ನು ನೋಡ್ಕೊಂಡು ನೋಡಿಕೊಂಡು ಈ ಕೆಲಸ ಎರಡು ಕೆಲಸನೂ ಒಟ್ಟಿಗೆ ಆಗತ್ತಲ್ಲ ಅಂತೇಳಿ. ಅವ್ರಿಗೆ ಟಿ ವಿಯಲ್ಲಿ ನೋಡ್ತಿರೋವಂಥ ವಿಷಯಗಳು ಇಲ್ಲಿ ಚೆನ್ನಾಗಿ ಅಚ್ಚೊತ್ತತ್ತೆ, ಬರೆಯೋದು ಯಾವುದು ಕೂಡ ತಲೆಗೆ ಹೋಗೋದಿಲ್ಲ. ಗಂಟೆಗಳಗಟ್ಟಲೆ ಈ ಥರ ನಕಲು ಮಾಡ್ಕೊಂಡು ಕೂತ್ಕೊಂಡಿದ್ದರೆ ಅವ್ರಿಗೆ ವಿಷಯಗಳು ಹೇಗೆ ನೆನಪಿರುತ್ತೆ? ನಾನು ವಿದ್ಯಾರ್ಥಿಗಳನ್ನು ಕೆಲವರನ್ನ ಪರೀಕ್ಷೆ ಮಾಡಿದ್ದೀನಿ. ಅವರ ಮನೆಗೆ ಹೋಗಿ ಅವರು ಹೋಮ್ವರ್ಕ್ ಮಾಡ್ತಾ ಇರ್ತಾರೆ. ಅವ್ರ ಕಣ್ಣನ್ನು ನೀವು ಸ್ವಲ್ಪ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಗಮನಿಸಿದ್ರೆ ಅವರು ಏನು ಮಾಡ್ತಾ ಇದ್ದಾರೋ ಅದ್ರ ಬಗ್ಗೆ ಆಸಕ್ತಿ ಇದೆಯಾ ಇಲ್ವಾ ಅಂತ ನೀವೊಂದು ಪ್ರಯೋಗ ಮಾಡ್ಬೋದು. ನಾನು ಮಾಡಿದ್ದೀನಿ. ಇದ್ದಕ್ಕಿದ್ದಾಗೆ ಅವ್ರ ಪುಸ್ತಕ ತೊಗೊಂಬಿಡಿ, ಆ ಟೆಕ್ಸ್ಟ್ ಬುಕ್ಕು ಫೇರ್ ಬುಕ್ ತೊಗೊಂಡ್ಬಿಟ್ಟು ಅವರು ಯಾವ ವಿಷಯನ ಬರೀತಾ ಇರ್ತಾರೋ ಆ ವಿಷಯದ ಬಗ್ಗೆನೇ ಅವ್ರಿಗೊಂದು ಪ್ರಶ್ನೆ ಕೇಳಿ ಪುಸ್ತಕ ತೊಗೊಂಡ್ಬಿಟ್ಟು. 90 ಸಾರಿ ಮಕ್ಕಳು ಉತ್ತರ ಹೇಳಲ್ಲ, ಮನಸ್ಸೆಲ್ಲೋ ಇರುತ್ತೆ. ಅದು ಮನಸ್ಸು ಇವತ್ತು ಸ್ಕೂಲ್ನಲ್ಲಿ ಟೀಚರ್ ಯಾರಿಗೇನು ಬೈದರು ಅಥವಾ ಅವನು ನನ್ನ ಫ್ರೆಂಡ್ ಯಾರೋ ಒಂದು ಏನೋ ಒಂದು ಹೊಸ ಹೋಗಿರುವಂಥ ಒಂದು ಟಾಯ್ ತೊಗೊಂಡು ಬಂದಿದ್ದ ಅದು ಹೆಂಗಿತ್ತು, ಇನ್ನೇನೋ ವಿಷಯಗಳು ಯೋಚಿಸ್ತಾ ಇರುತ್ತೆ ಅದು. ಆದರೆ ಯಾಂತ್ರಿಕವಾಗಿ ಇದನ್ನು ಕೈ ನಕಲು ಮಾಡ್ತಾ ಇರುತ್ತೆ. ಹೋಮ್ವರ್ಕ್ ಮುಗೀತು. ಒಬ್ಬ ತಾಯಿ ನನಗೆ ಹೇಳಿದ್ರು ಒಂದು ಸರಿ, ನನ್ನ ಮಗನಿಗೆ, ಅವನು ಬಹುಶಃ 5ನೇ ತರಗತಿ ಹುಡುಗ, ಅವನು ನನ್ನ ಮಗನಿಗೆ ಹೋಮ್ವರ್ಕ್ ಮಾಡೋದು ಅಂದರೆ ಎಷ್ಟು ಇಂಟ್ರೆಸ್ಟು ಅಂತ ಹೇಳಿದ್ರೆ, ಸ್ಕೂಲ್ನಿಂದ ಬಂದ ತಕ್ಷಣ ಅವನು ಚಹಾ ಕೂಡ ಕುಡಿಯಲ್ಲ, ಆ ಹೋಮ್ವರ್ಕ್ ಎಲ್ಲ ಅವತ್ತೇನು ಮಾಡಬೇಕಾಗಿರೋದಿಲ್ಲ ಅದೆಲ್ಲ ಮಾಡಿದ ಮೇಲೆ ಅವನು ಚಹಾ ಕುಡಿಯೋದು, ಆಟ ಆಡೋದು, ಇನ್ನೆಲ್ಲ ಮಾಡೋದು, ಅಷ್ಟು ಇಂಟ್ರೆಸ್ಟು ಅಂತ. ನನಗನ್ನಿಸ್ತು ಆ ತಾಯಿ ಮಗನ ಅಪಾರ್ಥ ಮಾಡಿಕೊಂಡಿದ್ದಾರೆ ಅಂತ. ಆ ಹೋಮ್ವರ್ಕನ್ನು ಅವನೇನು ಮಾಡ್ತಾ ಇದ್ನೋ, ಈ ಅನಿಷ್ಟ ಹೋಮ್ವರ್ಕ್ ಮಾಡದೇ ಇದ್ದರೆ ಆಗಲ್ಲ, ಟೀಚರ್ ಬೈತಾರೆ, ಮನೇಲಿ ಅಪ್ಪ ಅಮ್ಮನೂ ಬಿಡಲ್ಲ, ಮಾಡಬೇಕು ಬಿಸಾಕಿದ್ರೆ ಆಮೇಲೆ ಹಾಗೆ ಆಟ ಆಡ್ಕೊಂಡು ಇರ್ಬೋದು. ಆ ಥರ ಆಡಿ ಹೋಮ್ವರ್ಕ್ ಬಿಸಾಕಿದ್ರೆ ಅವ್ರು ಹೆಂಗೆ ಬುದ್ಧಿವಂತರಾಗ್ತಾರೆ? ತುಂಬ ಹಿಂದಿನಿಂದ ನಮ್ಮ ದೇಶದಲ್ಲಿ ನಾವು ವಿದ್ಯೆಯನ್ನು ಕಲಿಯುವಾಗ ಮನಸ್ಸು ಶಾಂತವಾಗಿರಬೇಕು, ಗಡಿಬಿಡಿ ಇರಬಾರ್ದು, ಆಗಲೇ ವಿಷಯವನ್ನು ನಾವು ಚೆನ್ನಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯ ಅಂತ. ಅರ್ಜೆಂಟ್ನಲ್ಲಿ ಮಾಡಿ ಬಿಸಾಕಿದ್ರೆ ಅದರಲ್ಲಿ ಹೇಗೆ ಅದು ವಿದ್ಯೆ ಕಲಿಯೋ ಅಂಥ ರೀತಿ ಅಲ್ಲ ಅದು. ಅದು ಸೊ ಇದೆಲ್ಲ ವ್ಯತ್ಯಾಸ ಆಗುತ್ತೆ ಅದು. ಸೊ ಅವರ ಧೋರಣೆ ಇದೆಯಲ್ಲ ಕಲಿಕೆಯ ಬಗ್ಗೆ, ವಿದ್ಯೆ ಗಳಿಸೋದ್ರ ಬಗ್ಗೆ, ಅದು ಮುಖ್ಯವಾಗಿ ವ್ಯತ್ಯಾಸ ಆಗಬೇಕು. ನಮಗೆ ವಿಷಯಗಳು ಚೆನ್ನಾಗಿ ನೆನಪಿರಬೇಕು ಅನ್ನೋದಾದರೆ, ಇಷ್ಟೆಲ್ಲ ಆದರೂ ಕೂಡ ನೆನಪಿಟ್ಕೊಳ್ಳಿಕ್ಕೆ ಏನಾದರೂ ಒಂದು ಉಪಾಯ ಇಲ್ವಾ ಅಥವಾ ಏನಾದರೂ ವಿಧಾನ ಇದೆಯಾ ಅಂತ ಹೇಳಿದ್ರೆ, ನೋಡಿ, ಮನಸ್ಸಿನ ವಿಷಯವನ್ನೇ ಅಧ್ಯಯನ ಮಾಡೋ ಅಂಥ ಒಂದು ಶಾಸ್ತ್ರ ಇದೆ,
ಸೈಕಾಲಜಿ ಅಂತ ಹೇಳ್ತಾರೆ, ಮನಃಶಾಸ್ತ್ರ. ಈ ಮನಸ್ಸನ್ನು ಅಧ್ಯಯನ ಮಾಡಿರೋ ಅಂಥವರು ಹೇಳ್ತಾರೆ. ನಮಗೆ ಗೊತ್ತಿರುವ ಹಾಗೆ ಅಥವಾ ಎಲ್ರಿಗೂ ಗೊತ್ತಿರಲಿ, ನಮ್ಮ ಮೆದುಳಿನಲ್ಲಿ ನಾವು ನೋಡಿರೋದು, ಕೇಳಿರೋದು, ಓದಿರೋದು ಎಲ್ಲ ಹೋಗಿ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅದು ಹೇಗೆ ವಿಡಿಯೋ ರೆಕಾರ್ಡಿಂಗ್ ಇರುತ್ತೋ ಆ ಥರದ್ದು ಒಂದು ಸೆಂಟರ್ಸ್ ಇರುತ್ತೆ, ಮೆಮರಿ ಅಂತ ಹೇಳ್ತಾರೆ. ಎಲ್ಲ ರೆಕಾರ್ಡ್ ಆಗುತ್ತೆ, ಮತ್ತು ಆ ರೆಕಾರ್ಡ್ ಆಗಿರೋದನ್ನು ನಮಗೆ ಬೇಕಾದಾಗ ನಾವು ನೆನಪು ಮಾಡ್ಕೊಳ್ಳೋ ಅಂಥದ್ದನ್ನೇ ಅದನ್ನು ಮೆಮರಿ ಅಂತ ನಾವು ಕರಿತೀವಿ. ಇದು ಮೆದುಳಿನಲ್ಲಿ ನಡೆಯೋ ಅಂಥ ಕ್ರಿಯೆ ಅದು. ಇದಕ್ಕೆ ಸೈಕಾಲಜಿಯಲ್ಲಿ ನಾವು ಓದಿರೋದು, ಕಲ್ತಿರೋದು ಎಲ್ಲ ನೆನಪಿರಬೇಕಾದ್ರೆ ಅದನ್ನು ರೀಕಾಲಿಂಗ್ ಅಂತ ಕರೀತಾರೆ. ರೀಕಾಲಿಂಗ್ ಅಂತ ಹೇಳಿದ್ರೆ ಅದನ್ನು ಮೆಲುಕು ಹಾಕೋದು, ಮತ್ತೆ ಮತ್ತೆ ಮೆಲುಕು ಹಾಕೋದು ಅಂತ ಹೇಳ್ತಾರೆ. ಮೂರು ಬಗೆಯ ರೀಕಾಲಿಂಗ್ ಅನ್ನೋದಿದೆ. ಒಂದನೇದು ಇಮ್ಮಿಡಿಯೇಟ್ ರೀಕಾಲಿಂಗ್, ತಕ್ಷಣ ಮೆಲುಕು ಹಾಕುವಂಥದ್ದು ಅದೇ ದಿವಸ. ಎರಡನೇದು ಪೀರಿಯಾಡಿಕ್ ರೀಕಾಲಿಂಗ್ ಅಂತ ಹೇಳ್ತಾರೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅದನ್ನು ಮೆಲುಕು ಹಾಕೋದು. ಮೂರನೇದು ರ್ಯಾಂಡಮ್ ರೀಕಾಲಿಂಗ್ ಅಂತ ಹೇಳ್ತಾರೆ. ಅಂದರೆ ಯಾವುದೋ ಯದ್ವಾತದ ಬೇಕಾ ಸುಮ್ಮನೆ ಹೇಳಿ ನಿರ್ದಿಷ್ಟ ಗೊತ್ತಿಲ್ಲದೆ ಇರುವಂಥ ಸಮಯದಲ್ಲಿ ಯಾವಾಗಂದರೆ ಆವಾಗಲೇ ಅದನ್ನು ನಾವು ಮೆಲುಕು ಹಾಕೋದು. ಈ ಥರ ಮೂರು ರೀತಿ ಮೆಲುಕು ಹಾಕುವಂಥ ಕೆಲಸವನ್ನು ನಾವು ಮಾಡಿದ್ರೆ ಆಗ ನಮಗೆ ಓದಿರುವಂಥ ವಿಷಯಗಳು ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳ್ತಾರೆ. ಒಂದನೇದು ಮೊದಲನೇದು ಇದರಲ್ಲಿ ಇಮ್ಮಿಡಿಯೇಟ್ ರೀಕಾಲಿಂಗ್ ಅಂತ ಹೇಳ್ತಾರೆ, ಅಂದರೆ ತಕ್ಷಣದ ಮೆಲುಕು ಹಾಕೋದು ಅಂತ ಕರೆಯೋಣ. ಮನಃಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ ನಾವು ಓದಿರೋದಿರ್ಬೋದು, ನೋಡಿರೋದಿರ್ಬೋದು, ಕೇಳಿರೋದಿರ್ಬೋದು, ಅದನ್ನು ನಾವು 24 ಗಂಟೆ ಒಳಗಾಗಿ, ಅಂದರೆ ಒಂದು ನಿದ್ದೆ ಮಾಡಿ ಹೇಳೋದ್ರೊಳಗಾಗಿ, ಅದೇ ದಿವಸ ರಾತ್ರಿ ಮಲ್ಕೊಳ್ಳೋದ್ರೊಳಗಡೆ ಒಂದು ಸರಿ ಮೆಲುಕು ಹಾಕಿದ್ರೆ ಏನೇನು ಓದಿರೋ ಅದನ್ನೆಲ್ಲ, ಆಗ ನಮ್ಮ ಮೆಮರಿ ಪರ್ಸೆಂಟೇಜ್, ನಮ್ಮ ನೆನಪಿರೋ ಅಂಥ ಪರ್ಸೆಂಟೇಜ್ ಇದೆಯಲ್ಲ 85% ಅಷ್ಟು ಜಾಸ್ತಿ ಇರುತ್ತೆ ಅಂತ. ಇಮ್ಮಿಡಿಯೇಟ್ ರೀಕಾಲಿಂಗ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳೋದೇನು ಅಂದರೆ, ನೀವು ದಿನಾ ರಾತ್ರಿ ಮಲ್ಕೊಳ್ಳಿಕ್ಕಿಂತ ಮುಂಚೆ ಒಂದು 10 ಅಥವಾ 15 ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಿ. ಇವತ್ತು ಬೆಳಗ್ಗೆಯಿಂದ ಇದುವರೆಗೂ ನೀವೇ ಓದಿರೋದಿರಬಹುದು ಅಥವಾ ಸ್ಕೂಲ್ನಲ್ಲಿ ಬೇರೆ ಬೇರೆ ಕ್ಲಾಸ್ನಲ್ಲಿ ನಡೆದಿರಬಹುದು ಇರ್ಬೋದು, ಏನೇನಾಯಿತು 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 ಅಂತ ದಿನಾ ಅದನ್ನು ನೆನಪು ಮಾಡ್ಕೊಳ್ಳೋದು, ಆಮೇಲೆ ಮಲ್ಕೊಳ್ಳೋದು, ನೆನಪು ಮಾಡ್ಕೊಂಡು ಮಲ್ಕೊಳ್ಳೋದು. ಕೆಲವರು ಎಷ್ಟೋ ಜನ ಅಂಗಡಿಯವರು, ಬಿಸ್ನೆಸ್ ಮಾಡೋರು ಅವರು ಎಷ್ಟೊಂದು ವ್ಯವಹಾರ ಮಾಡಿರ್ತಾರೆ, ತಪ್ಪದೇ ಮಾಡೋ ಅಂಥ ಕೆಲಸ ಅಂದರೆ ರಾತ್ರಿ ಎಷ್ಟೇ ಹೊತ್ತಾಗಲಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನೆಲ್ಲ ಒಂದು ಲೆಕ್ಕ ಹಾಕಿ ಆಮೇಲೆ ಅವರು ಮಲ್ಕೊಳ್ತಾರೆ, ಇಲ್ಲದಿದ್ದರೆ ತುಂಬ ಗಡಿಬಿಡಿ ಆಗುತ್ತೆ ಅವರಿಗೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಒಂದು ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಇದು ಒಳ್ಳೆ ಟಾನಿಕ್ ಥರ ಕೆಲಸ ಮಾಡುತ್ತೆ ಅದು. ಆದರೆ ಈ ಕೆಲಸ ಮಾಡಬೇಕಾದ್ರೆ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡಬೇಕು. ಒಂದು ಮಾಡಿದ್ರೆ ಮಾಡಿದೆ, ಬಿಟ್ಟರೆ ಬಿಟ್ಟೆ ಅಂತ ಹೇಳಿದ್ರೆ ಆಗಲ್ಲ. ಪೂರ್ತಿ ಹತ್ತಿರ ಯಾವುದೋ ಪುಸ್ತಕ ಇರಬಾರ್ದು, ಬರೇ ಮೆಲುಕು ಹಾಕುವಂಥ ಕೆಲಸ ರೀಕಾಲಿಂಗ್ ಅದನ್ನು ಮಾಡಬೇಕು, ದಿನಾ ಮಾಡಬೇಕಾಗಿರೋ ಅಂಥ ಕೆಲಸ, ಉಸಿರಾಟದ ಹಾಗೆ ಅದು ಮಾಡ್ತಾ ಇರಬೇಕು. ಇನ್ನು ಎರಡನೇ ಕೆಲಸ ಅಂತ ಹೇಳಿದ್ರೆ ಪೀರಿಯಾಡಿಕ್ ರೀಕಾಲಿಂಗ್ ಅಂತ. ಪೀರಿಯಾಡಿಕ್ ರೀಕಾಲಿಂಗ್ ಅಂತ ಹೇಳಿದ್ರೆ ಒಂದು ದಿವಸದ ಕಡೆಯಲ್ಲಿ ಮಾಡೋದಿದೆಯಲ್ಲ ಇಮ್ಮಿಡಿಯೇಟ್ ರೀಕಾಲಿಂಗ್, ಒಂದು ವಾರದ ಕಡೆಯಲ್ಲಿ ಶನಿವಾರನೋ ಭಾನುವಾರನೋ ಯಾವತ್ತಾದರೂ ಆಗ್ಬೋದು, ನಮ್ಗೆ ಅನುಕೂಲವಾಗಿರೋ ಅಂಥ ದಿವಸ ಇಡೀ ವಾರದಲ್ಲಿ ಏನೇನಾಯಿತು ಅಂತ ಸ್ಥೂಲವಾಗಿ, ಎಲ್ಲ ವಿವರವಾಗಿ ನಮಗೆ ನೆನಪು ಮಾಡ್ಕೊಳ್ಳಿಕ್ಕಾಗಲ್ಲ, ಆದರೆ ಸ್ಥೂಲವಾಗಿ ಎಲ್ಲದನ್ನು ನಮಗಿರೋ ಅಂಥ 5-6 ಸಬ್ಜೆಕ್ಟ್ಸ್ ಇದ್ದರೆ ಎಲ್ಲದನ್ನು ಒಂಚೂರು ಮೆಲುಕು ಹಾಕಬೇಕು, ಇಂತಿಂಥದ್ದು ಇಂತಿಂಥದ್ದಾಯಿತು ಇಂತಿಂಥದ್ದು ಇಂತಿಂಥದ್ದಾಯಿತು ಅಂತ. ನೋಡಿ, ನಮ್ಮ ಮೆದುಳಿನಲ್ಲಿ ಹೋಗಿ ದಾಖಲಾಗತ್ತಲ್ಲ ಆ ಎಲ್ಲ ವಿಷಯಗಳು ದಾಖಲಾಗುತ್ತೆ. ಅದು ಹೇಗೆ ಅಂದರೆ ಒಂದ್ರ ಮೇಲೊಂದು ಪುಸ್ತಕ ಇಟ್ಟ ಹಾಗೆ. ಅದು ನೀವು ಒಂದು ಕಪಾಟನ್ನು, ಒಂದು ಆಲ್ಮೈರ ಅದನ್ನು ಕಲ್ಪಿಸ್ಕೊಳ್ಳಿ,
ಅದರಲ್ಲಿ ಒಂದಾದಮೇಲೆ ಒಂದು ಫೈಲ್ಗಳು ಪುಸ್ತಕಗಳನ್ನು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಇಡ್ತಾ ಹೋಗಿ ಆ ಕೆಳಗಡೆ ಇರೋ ಫೈಲನ್ನು ನೀವು ತೆಗಿಲೇ ಇಲ್ಲ ಅಂತ ಇಟ್ಕೊಳ್ಳಿ. ಅಥವಾ ಕೆಳಗಡೆ ಇರೋ ಪುಸ್ತಕ ತೆಗಿಲೇ ಇಲ್ಲ, ಮೇಲಿರೋದನ್ನೇ ಯಾವಾಗಲೂ ತೆಗೆಯೋದು, ಹಂಗೆ ಇಟ್ಬಿಡೋದು. ಆ ತೆಗೀದೇನೆ ಇದ್ದರೆ ಅದೇನಾಗುತ್ತೆ ಕ್ರಮೇಣ ಅಂದರೆ, ಕೆಳಗಡೆ ಇರೋ ಫೈಲ್ ಅಥವಾ ಪುಸ್ತಕ ಧೂಳು ಹಿಡಿದು ಹುಳ ಹಿಡಿದು ಅದು ಹಾಗೆ ಹೋಗ್ಬಿಡುತ್ತೆ, ಅದು ಹಾಗೆ ಜೀರ್ಣ ಆಗಿ ಹೋಗ್ಬಿಡುತ್ತೆ. ಆ ಮುಟ್ಟಿದ್ರೆ ಪುಡಿ ಪುಡಿ ಆಗುತ್ತೆ, ಪುಸ್ತಕ ಇರೋದೇ ಇಲ್ಲ ಅದು. ಹಾಗೆಯೇ ಮೆದುಳಿನಲ್ಲಿ ದಾಖಲಾಗುವಂಥ ವಿಷಯಗಳನ್ನು ನಾವು ಆಗಾಗ್ಗೆ ಮೆಲುಕು ಹಾಕೋದು ಅಂದರೆ, ಕೆಳಗಡೆ ಇರೋ ಪುಸ್ತಕ ತೆಗೆದು ಮೇಲಿಡೋದು, ಕೆಳಗಡೆ ಇರೋ ತೆಗೆದು ಮೇಲಿಡೋದು, ಕೆಳಗಡೆ ಇರೋದನ್ನು, ಆಗ ಅದು ಫ್ರೆಶ್ ಇರುತ್ತೆ, ಧೂಳು ಕೂತ್ಕೊಳ್ಳೋ ಚಾನ್ಸ್ ಇರಲ್ಲ ಆವಾಗ. ಇದನ್ನು ನಾವು ಪೀರಿಯಾಡಿಕ್ ರೀಕಾಲಿಂಗ್ ಅಂತ ಕರಿತೀವಿ. ಒಂದು ವಾರದ ಕಡೆಯಲ್ಲಿ ಆ ಥರ ಮಾಡೋದಷ್ಟೇ ಅಲ್ಲ, ಒಂದು ತಿಂಗಳ ಕಡೆಯಲ್ಲಿ, ತಿಂಗಳದ ಕಡೇ ಭಾನುವಾರನೋ ಕಡೇ ಶನಿವಾರನೋ 30ನೇ ತಾರೀಕು 29ನೇ ತಾರೀಕು 31ನೇ ತಾರೀಕು ಇರ್ಬೋದು, ಅವತ್ತು ಇಡೀ ಒಂದು ತಿಂಗಳಲ್ಲಿ ನಡೆದಿರೋ ಅಂಥ ಎಲ್ಲ ಏನೇನಾಯಿತು ಏನೇನಾಯಿತು ಅನ್ನೋದನ್ನು ರೀಕಾಲಿಂಗ್ ಮಾಡಬೇಕು. ಇದು ನಮಗೆ ಯಾವಾಗಲೋ ಟೆಸ್ಟ್ ಇರುತ್ತೆ, ಅದಕ್ಕೋಸ್ಕರ ಓದ್ಕೊಳ್ಳೋದು ಆ ಥರದ್ದು ಅದೆಲ್ಲ ಏನಿದ್ದರೂ ಅದರ ಪಾಡಿಗೆ ಅದು ಅಂತ ಬಿಟ್ಟು ಇದು ನಿಯಮಿತವಾಗಿ ನಡಿಬೇಕದು. ಹಾಗೆ ಮಾಡಿದ್ರೆ ನೆನಪಿಡೋ ಅಂಥ ಶಕ್ತಿ ತುಂಬ ಜಾಸ್ತಿ ಆಗುತ್ತೆ ಅದು. ಇನ್ನು ಮೂರನೇದು ರ್ಯಾಂಡಮ್ ರೀಕಾಲಿಂಗ್ ಅಂತ ಹೇಳ್ತಾರೆ. ಈಗ ನಮ್ಮ ಮನಸ್ಸಿನ ವಿಚಿತ್ರ ಆಟವನ್ನು ನಾನು ಒಂದು ಸ್ವಲ್ಪ ಹೇಳಲಿಕ್ಕೆ ಅಂತ ಪ್ರಯತ್ನ ಮಾಡ್ತೀನಿ. 5 ನಿಮಿಷದಲ್ಲಿ ಬೇರೆ 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 ಯೋಚನೆಗಳು, ಒಂದು 20 ಯೋಚನೆಗಳು ಬಂದು ಹೋಗುತ್ತೆ ಅಂತ ಹೇಳ್ತಾರೆ. ತಿಂಡಿ ಬಗ್ಗೆ ಯೋಚನೆ ಮಾಡ್ತಾ ಇರೋ ಮನಸ್ಸು ಇದ್ದಕ್ಕಿದ್ದಾಗೆ ಡ್ರೆಸ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಡ್ರೆಸ್ ಬಗ್ಗೆ ಯೋಚನೆ ಮಾಡ್ತಾ ಇರೋ ಮನಸ್ಸು ಯಾವುದೋ ಆಟದ ಬಗ್ಗೆ ಮಾಡ್ತಾ ಶುರು ಮಾಡುತ್ತೆ. ಅಥವಾ ಯಾವುದೋ ಹೀರೋ ಹೀರೋಯಿನ್ನು ಅಥವಾ ಸೀರಿಯಲ್ ನೋಡಿರೋದು, ಸಿನಿಮಾ ನೋಡಿರೋದು, ಅಥವಾ ದೊಡ್ಡವ್ರು ಏನೋ ಮಾತಾಡ್ಕೊಂಡಿರೋದು, ಸ್ಕೂಲ್ ವಿಷಯ, ಮನೆ ವಿಷಯ, ನೆಂಟರಿಷ್ಟ್ರ ವಿಷಯ, ಏನೂ ಆದರೂ ವಿಷಯ ಮಾತಾಡ್ತಾರೆ. ಆಕಾಶದ ಕೆಳಗಡೆ ಇರೋ ಎಲ್ಲ ವಿಷಯಗಳು ಬಂದು ಹೋಗುತ್ತೆ. ಆದರೆ ನಾವು ಪ್ರಯತ್ನಪೂರ್ವಕವಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನಸ್ಸಿಗೆ ನಾವು ಅಷ್ಟೊಂದು ಸ್ವಾತಂತ್ರ್ಯ ಕೊಡಬಾರ್ದು. ನಿನಗೆ ಬೇಕಾಗಿರೋ ವಿಷಯ ಯೋಚನೆ ಮಾಡಿಕೊಂಡು ನೀನು ಹಾಯಾಗಿರು ಅಂತ ಮನಸ್ಸಿಗೆ ನಾವು ಅಭ್ಯಾಸ ಮಾಡಬೇಕು, ಹೇಳಬೇಕು, ಬುದ್ಧಿಯಿಂದ ಹೇಳಬೇಕು. ನೀನು ನಿನಗೆ ಬೇಕಾಗಿರೋ ವಿಷಯಗಳನ್ನು ಯೋಚನೆ ಮಾಡಿಕೊಂಡು ಹಾಗಿರಬೇಡ, ನನಗೆ ಉಪಯೋಗ ಆಗುವಂಥ ವಿಷಯಗಳನ್ನು ಯೋಚನೆ ಮಾಡು ಅಂತ. ಅಂದರೆ ನಮ್ಮ ಮನಸ್ಸು ಈ ಬೇರೆ ಏನು ಓದ್ತಾ ಇರಲ್ಲ ಅಥವಾ ಬೇರೆ ಏನು ಕ್ಲಾಸಲ್ಲಿ ಇಲ್ಲದೇ ಇರುವಾಗ ಅನೇಕ ಸ್ವಲ್ಪ ಅದು ನಿಷ್ಕ್ರಿಯವಾಗಿರೋ ಅಂಥ ಕೆಲವು ಸಂದರ್ಭಗಳಿರುತ್ತೆ. ಉದಾಹರಣೆಗೆ ನಾವು ಊಟ ಮಾಡ್ತಾ ಇರ್ತೀವಿ, ತಿಂಡಿ ತಿಂತಾ ಇರ್ತೀವಿ, ಚಹಾ ಕುಡಿತಾ ಇರ್ತೀವಿ, ಆಗ ನಮ್ಮ ಮನಸ್ಸು ಸುಮ್ಮನೆ ಇರಲ್ಲ, ಅದು ಅದರಲ್ಲಿ ಅನೇಕ ಯೋಚನೆಗಳು ಬಂದು ಹೋಗ್ತಾ ಇರುತ್ತೆ. ಅಥವಾ ನಾವು ಸ್ನಾನ ಮಾಡ್ತಿರ್ತೀವಿ, ನಮ್ಮ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ ಸ್ನಾನ ಮಾಡುವಾಗಲಿಲ್ಲ. ಅಥವಾ ನಾವು ಟಾಯ್ಲೆಟ್ಗೆ ಹೋಗಿರ್ತೀವಿ, ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ. ಸ್ಕೂಲಿಗೆ ಅಂತ ಹೋಗ್ತಾ ಇರ್ತೀವಿ, ಆವಾಗ ಯೋಚನೆ ಮಾಡ್ತೀವಿ, ಸ್ನೇಹಿತರು ಯಾರೂ ಇಲ್ಲದೆ ಒಬ್ಬರೇ ಹೋಗ್ತಾ ಇರ್ತೀವಿ ಸೈಕಲ್ನಲ್ಲೋ ನಡ್ಕೊಂಡು ಅಂತ ಇಟ್ಕೊಂಡು ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ. ಯಾರಾದರೂ ಫ್ರೆಂಡ್ಸ್ ಇರುವಾಗ ಅವ್ರ ಹತ್ರ ಏನೋ ಮಾತಾಡೋದು ನಡೆಯುತ್ತೆ ಅದು. ಆ ಯೋಚನೆ ಮಾಡ್ತಾ ಇರುವಾಗ ನಮ್ಮ ಮನಸ್ಸಿಗೆ ಸ್ವಾತಂತ್ರ್ಯ ಕೊಡದೆ ಅದಕ್ಕೆ ಒಂದು ಸ್ವಲ್ಪ ಶಿಸ್ತನ್ನು ವಿಧಿಸಬೇಕು. ನೀನು ನಿನಗೆ ಬೇಕಾಗಿರುವಂಥ ವಿಷಯ ಯೋಚನೆ ಮಾಡಬೇಡ, ನನಗೆ ಬೇಕಾಗಿ ಇದ್ದಕ್ಕಿದ್ದಾಗೆ ಸ್ನಾನ ಮಾಡ್ತಿರುವಾಗ ಇದ್ದಕ್ಕಿದ್ದಾಗೆ ನ್ಯೂಟನ್ ನಿಯಮ ಏನು, ಇವತ್ತು ಕ್ಲಾಸಲ್ಲಿ ಇನ್ನೇನೋ ಕಲಿಸಿದ್ರಲ್ಲ ಅದರ ವಿಷಯ ಏನು, ಕೆಮಿಸ್ಟ್ರಿದು ಯಾವುದೋ ವಿಷಯ, ಇಂಗ್ಲೀಷ್ ಯಾವುದೋ ವಿಷಯ, ಹಾಗೆ ಸ್ವಲ್ಪ 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 ಪೂರ್ತಿ ಯಾವಾಗಲೂ ಓದು ಪರೀಕ್ಷೆ ಅದನ್ನೇ ಯೋಚನೆ ಮಾಡಲಿಕ್ಕಾಗಲ್ಲ, ಹುಚ್ಚಿಡಿದ್ಬಿಡುತ್ತೆ ಆಮೇಲೆ. ಆದರೆ ಸ್ವಲ್ಪ ಆದರೂ ಕೂಡ ಪಾಠದ ವಿಷಯವನ್ನು ನಾವು ಯೋಚನೆ ಮಾಡಲಿಕ್ಕೆ ಅಂತ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಮನಸ್ಸಿಗೆ ಆ ಶಿಸ್ತನ್ನು ಕಲಿಸ್ಬೇಕು ನಾವೇ. ಅವಾಗ ನಾವು ಓದಿರೋದು ಕಲ್ತಿರೋದು ಎಲ್ಲ ನೆನಪಿರೋ ಅಂಥ ಚಾನ್ಸ್ ಜಾಸ್ತಿ ಇದೆ ಇರುತ್ತೆ. ಯಾಕೆಂದರೆ ಮೆಲುಕು ಹಾಕ್ತಾ ಇರ್ತೀವಿ, 3 ರೀತಿಯಲ್ಲಿ ಮೆಲುಕು ಹಾಕ್ತಾ ಇರ್ತೀವಿ. ಅದಲ್ಲದೆ ನೀವು ಕೆಲಸ ಗಮನಿಸಿರ್ಬೋದು, ನಾನು ಗಮನಿಸಿದ್ದೀನಿ, ಮಕ್ಕಳು ದಿನ ಬೇರೆ ಏನು ವಿಶೇಷ ಇಲ್ಲದೆ ಇರೋ ಅಂಥ ದಿವಸ ಸ್ಕೂಲಿಗೆ ಹೋಗುವಾಗ ಬೇರೆ ಬೇರೆ ಏನೋ ವಿಷಯಗಳು ಮಾತಾಡ್ಕೊಂಡು ಹೋಗ್ತಿರ್ತಾರೆ, ನಡ್ಕೊಂಡು ಹೋಗುವಂಥ ಮಕ್ಕಳು ನೀವು ನೋಡಿದರೆ. ಆದರೆ ಅವತ್ತಿನ ದಿವಸ ಟೆಸ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ.
ಆಗ ಮಕ್ಕಳು ಹೋಗುವಾಗ ಏನು ಮಾತಾಡ್ಕೊಂಡು ಹೋಗ್ತಾರೆ ಅಂದರೆ ಅವತ್ತು ಮನಸ್ಸಿನ ತುಂಬ ಬರೀ ಟೆಸ್ಟ್ ವಿಷಯನೇ ಇರುತ್ತೆ. ಅದು ಸಾಧ್ಯ ಇದೆ ಅಲ್ವಾ ಹಾಗೆ ಮಾಡಲಿಕ್ಕೆ ಅಂತ. ಅದಕ್ಕೋಸ್ಕರನೇ ನಮ್ಮ ಮನಸ್ಸನ್ನು ಪಾಠದ ಕಡೆಗೆ ಅಂತ ಸ್ವಲ್ಪ ಸ್ವಲ್ಪ ಹರಿಸ್ಬೇಕು. ನಮ್ಮ ಮನಸ್ಸಿಗೆ ದೇವರು ಒಂದಿಷ್ಟು ಶಕ್ತಿಯನ್ನು ಕೊಟ್ಟಿರ್ತಾನೆ. ನಾವು ಯಾವ ದಿಕ್ಕಿನಲ್ಲಿ ಅದನ್ನು ಹರಿಸ್ತೀವೋ ಆ ದಿಕ್ಕಿನಲ್ಲೇ ಅದು ಬೆಳವಣಿಗೆ ಆಗುತ್ತೆ. ಇದು ಸ್ವಾಭಾವಿಕವಾಗಿ. ಅದಕ್ಕೋಸ್ಕರನೇ ಈ ಮೂರು ರೀತಿಯ ರೀಕಾಲಿಂಗ್ ಅದನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ನೆನಪಿಟ್ಕೊಳ್ಳೋ ಅಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೆನಪಿರಲಿ, ಎಷ್ಟೋ ಟ್ಯಾಬ್ಲೆಟ್ಸ್ಗಳು ಇದನ್ನು ತೊಗೊಂಡ್ರೆ ನಿಮಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅನ್ನೋವಂಥ ಟಾನಿಕ್ಗಳು ಔಷಧಿಗಳು ಇರುತ್ತೆ. ಆದರೆ ಸಂಶೋಧನೆಯಿಂದ ಕಂಡು ಬಂದಿರೋ ಅಂಥ ವಿಷಯ ಅಂದರೆ ಆ ಥರದ್ದು ಯಾವುದು ಕೂಡ ನೆನಪಿಗೆ ಸಹಾಯ ಆಗಲ್ಲ ಅಂತ. ನಮ್ಮ ಮನಸ್ಸಿನಿಂದನೇ ಆ ಕೆಲಸ ನಾವು ಮಾಡಬೇಕು. ಅದಕ್ಕೆ ಬೇರೆ ಯಾವುದು ಶಾರ್ಟ್ ಕಟ್ ಇಲ್ಲ. ಶಾರ್ಟ್ ಕಟ್ ವಿಲ್ ಕಟ್ ಯುವರ್ ಶಾರ್ಟ್. ನಾನು ಈ ವಿಡಿಯೋದಲ್ಲಿ ಕಡೆಯದು ಒಬ್ಬ ವಿದ್ಯಾರ್ಥಿಯ ವಿಷಯವನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಅರೂಪ್ ಅಂತ ಆ ಹುಡುಗ ಅವನ ಹೆಸರು. ಕಾರವಾರ ಅಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವನು ಓದ್ತಾ ಇದ್ದ. ಪಿ ಯು ಸಿ ಓದ್ತಾ ಇದ್ದಾಗ ಅವನ ಸ್ನೇಹಿತರು ಎಲ್ಲ ಅವನ ಜೊತೆ ಸಹಪಾಠಿಗಳು ಆ ಕಾಲೇಜು ಗೌರ್ಮೆಂಟ್ ಕಾಲೇಜ್ ಪಿ ಯು ಕಾಲೇಜ್ ಅದು. ಅಲ್ಲಿ ಲ್ಯಾಬೊರೇಟ್ರಿ ಇರಲಿಲ್ಲ, ಲ್ಯಾಬೊರೇಟ್ರಿಗೋಸ್ಕರ ಡಿಗ್ರಿ ಕಾಲೇಜಿಗೆ ಹೋಗಬೇಕಾಗಿತ್ತು. ಆಮೇಲೆ ಗೌರ್ಮೆಂಟ್ ಕಾಲೇಜ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಟ್ರಾನ್ಸ್ಫರ್ ಆಗುವಂಥ ಹೊಸಬರು ಬೇರೆ ಬೇರೆಯವರು ಬರ್ತಿರ್ತಾರೆ. ಲೆಕ್ಚರರ್ಸು ಸರಿ ಇಲ್ಲ, ಲ್ಯಾಬೊರೇಟ್ರಿ ಸರಿ ಇಲ್ಲ ಅಂಥೇಳಿ ಬೇರೆ ಬೇರೆ ಊರಿಗೆ, ಕಾರವಾರದಿಂದ ಮಂಗಳೂರಿಗೆ ಕೆಲವರು ಹೋದರು, ಉಡುಪಿಗೆ ಹೋದರು, ಬೆಂಗಳೂರಿಗೆ ಹೋದರು, ಇನ್ನು ಕೆಲವರು ಬೆಳಗಾವಿಗೆ ಹೋದರು, ಧಾರವಾಡಕ್ಕೆ ಹೋದರು, ಬೇರೆ ಬೇರೆ ಕಡೆ ಎಲ್ಲ ಹೋದರು. ಆದರೆ ಪಿ ಯು ಸಿ ಆದ ನಂತರ ಸಿ ಇ ಟಿ ಅಂತ ನಮ್ಮ ರಾಜ್ಯದಲ್ಲಿ ನಡೆಯೋ ಅಂಥ ಇಂಜಿನಿಯರಿಂಗ್ ಮೆಡಿಕಲ್ಗೆ ಒಂದೇ ಪ್ರವೇಶ ಪರೀಕ್ಷೆ ಇತ್ತು. ಆಗ ಆ ಪರೀಕ್ಷೆಯಲ್ಲಿ ಅವನಿಗೆ 20th ರ್ಯಾಂಕ್ ಬಂತು. ಅವನು ಕಾರವಾರದಲ್ಲೇ ಇದ್ದು ಆ ಗೌರ್ಮೆಂಟ್ ಪಿ ಯು ಕಾಲೇಜ್ನಲ್ಲೇ ಓದ್ದ. ಅವನು ಇಡೀ ಸ್ಟೇಟ್ ಲೆವೆಲ್ನಲ್ಲಿ 20th ರ್ಯಾಂಕ್. ಆದರೆ ಈ ಕಾಲೇಜ್ ಚೆನ್ನಾಗಿಲ್ಲ, ಇಲ್ಲಿ ಲೆಕ್ಚರರ್ಸ್ ಸರಿ ಇಲ್ಲ, ಲ್ಯಾಬೊರೇಟ್ರಿ ಇಲ್ಲ ಅಂತ ಬೇರೆ ಊರಿಗೆ ಹೋದವರು ಯಾರೂ ಕೂಡ ಆ ರ್ಯಾಂಕ್ ಬರಲಿಲ್ಲ. ಅಷ್ಟೇ ಅಲ್ಲ, ಕಾರವಾರದಲ್ಲೇ ಇದ್ದಂಥವರು ಕಾಲೇಜಿಂದ 1/2 ಕಿಲೋಮೀಟರ್ ದೂರದಲ್ಲಿ, ಕಾಲೇಜ್ ಬಿಟ್ಟ ತಕ್ಷಣ 5 ನಿಮಿಷದಲ್ಲಿ ಮನೆಗೆ ಹೋಗ್ಬೋದು, ಚಾ ಕುಡಿದು ಫ್ರೆಶ್ ಆಗಿ ಬೇಕಾದಷ್ಟು ಓದ್ಬೋದು, ಅವರಿಗೆ ಟೈಮ್ ಸಿಗ್ತಾ ಇತ್ತು. ಅವರು ಯಾರೂ ಕೂಡ ಅವನ ರ್ಯಾಂಕ್ ಬರಲಿಲ್ಲ. ಅವನು ಕಾರವಾರದಿಂದ 13 ಕಿಲೋಮೀಟರ್ ದೂರದಲ್ಲಿ ಮಾಜಾಳಿ ಅಂತ ಒಂದು ಹಳ್ಳಿ ಇದೆ, ಅಲ್ಲಿಂದ ದಿನ ಸೈಕಲ್ನಲ್ಲಿ ಬರ್ತಾ ಇದ್ದ. 13 ಕಿಲೋಮೀಟರ್ ದಿನ ಸೈಕಲ್ನಲ್ಲಿ ತುಳ್ಕೊಂಡು ಬರೋದು ಅಂದರೆ ಎಷ್ಟು ಆಯಾಸ ಆಗುತ್ತೆ ನಿಮಗೆ ಗೊತ್ತಿರ್ಬೋದು. ಅವನಿಗೆ ಬರಲಿಕ್ಕೆ 45 ನಿಮಿಷ, ಹೋಗಲಿಕ್ಕೆ 45 ನಿಮಿಷ, ದಿನಾ 1.5 ಗಂಟೆ ಅವನು ರೋಡ್ ಮೇಲೆ ಇರ್ತಾ ಇದ್ದ ಸೈಕಲ್ ತುಳಿತಾ. ಇಷ್ಟು ಕಷ್ಟ ಇತ್ತು. ಅಷ್ಟೇ ಅಲ್ಲ, ಅವನಿಗೆ ಇಷ್ಟೆಲ್ಲ ಇದ್ದು ಅವನಿಗೆ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ಅವನು 20th ರ್ಯಾಂಕ್ ಬಂದ ಸ್ಟೇಟ್ ಲೆವೆಲ್ನಲ್ಲಿ. ಅವನ ಲೆಕ್ಚರರ್ ಅವನನ್ನು ಕರೆದು ಕೇಳಿದ್ರು, ಹೇಗಪ್ಪ ಇದನ್ನು ಸಾಧಿಸ್ದೆ, ನಮ್ಮ ಕಾಲೇಜಿನ ಕಾರಣದಿಂದ ನೀ ಈ ರ್ಯಾಂಕ್ ಬಂದಿರೋದಲ್ಲ, ಅದು ನಮಗೆ ಗೊತ್ತೇ ಇದೆ. ಯಾಕೆ ಅಂದರೆ ಈ ಕಾಲೇಜಿನಲ್ಲೇ ಓದಿರೋ ಅಂಥವ್ರು ಇನ್ನೂ ಬೇಕಾದಷ್ಟು ಜನ 100 ಜನ ಇದ್ದಾರಲ್ಲ, ಅವ್ರು ಯಾರೂ ಈ ರ್ಯಾಂಕ್ ಬಂದಿಲ್ಲ, ನೀನು ಏನು ಮಾಡಿದೆ ಇದನ್ನು? ಚಿನ್ನದಂಥ ಒಂದು ಮಾತನ್ನು ಅವನು ಹೇಳ್ದ. ಸರ್, ನಾನು ದಿನಾ ವಾಪಸ್ಸು ಮನೆಗೆ ಹೋಗುವಾಗ ನಾನು ತುಂಬ ಸೈಕಲ್ 3/4 ಗಂಟೆ ಸೈಕಲ್ ತುಳಿದು ಸುಸ್ತಾಗಿ ಹೋಗ್ಬಿಡ್ತಾ ಇತ್ತು. ಅದಕ್ಕೆ ನಾನು ಮಲ್ಕೊಂಬಿಡ್ತಾ ಇದ್ದೆ, ನನಗೆ ಹೆಚ್ಚು ಓದಲಿಕ್ಕೆ ಟೈಮ್ ಸಿಗ್ತಾನೆ ಇರಲಿಲ್ಲ. ಅದಕ್ಕೆ ಆದರೆ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಕಾಲೇಜ್ ಮುಗಿಸಿ ನಾನು ಮನೆಗೆ ಹೋಗುವಾಗ ಮನಸ್ಸಲ್ಲೇ ಇವತ್ತು ಬೆಳಗ್ಗೆಯಿಂದ ಕಾಲೇಜ್ ಸಾಯಂಕಾಲದವರೆಗೂ ಏನೇನಾಯಿತು, ಫಸ್ಟ್ ಪಿರಿಯಡ್ ಏನಾಯಿತು, ಕೆಮಿಸ್ಟ್ರಿ ಏನಾಯಿತು, ಫಿಸಿಕ್ಸಲ್ಲಿ ಏನಾಯಿತು, ಮ್ಯಾಥ್ಸಲ್ಲಿ ಏನು ಕಲಿಸಿದ್ರು, ಅದನ್ನೇ ಮೆಲುಕು ಹಾಕ್ಕೊಂಡು ಹೋಗ್ತಾಯಿದ್ದೆ ನಾನು. ಅಷ್ಟೇ ಅಲ್ಲ, ನಾನು ಮನೆಯಿಂದ ಬರುವಾಗ ಕಾಲೇಜಿಗೆ ಬೆಳಗ್ಗೆ ಹೊರಟು ಬರ್ತಾ ಇದ್ನಲ್ಲ, ನನ್ನ ಕೈ ಹ್ಯಾಂಡ್ಲ್ ತಿರುಗಿಸ್ತಾ ಇತ್ತು, ಇದ್ರ ಕಣ್ಣು ನೋಡ್ತಾ ಇತ್ತು, ಕಾಲು ಪೆಡ್ಲು ತುಳಿತಾ ಇತ್ತು. ಆದರೆ ನನ್ನ ಮನಸ್ಸಿನಲ್ಲಿ ನಾನು ಇವತ್ತು ಕಾಲೇಜ್ನಲ್ಲಿ ಇವತ್ತಿನ ದಿವಸ ಕಾಲೇಜ್ನಲ್ಲಿ ಏನೇನು ಪಾಠಗಳಿದೆ, ಇದುವರೆಗೂ ಏನೇನಾಗಿದೆ, ಇವತ್ತೇನಾಗ್ಬೋದು
ಆ ಥರದ ವಿಷಯನೇ ನಾನು ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ. ಇದು ಇದರಿಂದ ನಾನು ಹೆಚ್ಚು ಓದಲಿಕ್ಕೆ ನನಗೆ ಸಮಯ ಸಿಗದೇ ಇದ್ರೂ ಕೂಡ ನಾನು ಇಂಥ ಒಳ್ಳೆಯ ರ್ಯಾಂಕ್ ಪಡೀಲಿಕ್ಕೆ ಅನುಕೂಲ ಆಯಿತು ಅಂತ ನೀವೇ ಯೋಚನೆ ಮಾಡಿ. ಅವನಿಗೆ ಸಾಧ್ಯ ಆಯ್ತಲ್ವ ಆರೋಪ್ಗೆ ಮನಸ್ಸನ್ನು ಪಾಠದ ಕಡೆಗೆ ತಿರುಗಿಸ್ಲಿಕ್ಕೆ? ಬೇರೆಯವ್ರಿಗೆ ಯಾಕೆ ಸಾಧ್ಯ ಆಗಲಿಕ್ಕಿಲ್ಲ? ಅದು ಅವನ ಸ್ನೇಹಿತರು ಸಿ ಇ ಟಿನಲ್ಲಿ 25,000 50,000 ಆ ಥರದ ರ್ಯಾಂಕ್ ಬಂದರು. ಬೇರೆ ಬೇರೆ ಕಡೆ ಹೋದವ್ರು ಯಾರೂ ಆ ರ್ಯಾಂಕ್ ಬರಲಿಲ್ಲ. ಅದಕ್ಕೋಸ್ಕರನೇ ಒಂದು ಉಪಾಯ ಅಂದರೆ ನಮ್ಮ ಮನಸ್ಸಿನಲ್ಲಿ ಪಾಠ ಏನು ಕಲ್ತಿರ್ತೀವೋ ಅದ್ರ ವಿಷಯನೇ ನಾವು ಚಿಂತಿಸೋ ಹಾಗೆ, ಹೆಚ್ಚು ಹೆಚ್ಚು ಚಿಂತಿಸೋ ಹಾಗೆ ಮಾಡಿದ್ರೆ ಆಗ ನಮಗೆ ನೆನಪಿರೋ ಅಂಥ ಚಾನ್ಸು ಜಾಸ್ತಿ ಇರುತ್ತೆ. ಮತ್ತು ಆ ಶ್ರದ್ಧೆ ಆಸಕ್ತಿ ನಮಗಿರಬೇಕು. ನಾವು ಕ್ಲಾಸಲ್ಲಿ ಕೂತ್ಕೊಳ್ಳುವಾಗಲೂ ಕೂಡ ಅದೇ ಏಕಾಗ್ರತೆಯಿಂದ ಅಷ್ಟೇ ಆಸಕ್ತಿಯಿಂದ ನಾವು ಕೂತ್ಕೊಂಡ್ರೆ ಆಗ ನಾವು ನೆನಪಿಡೋ ಅಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಶಾರ್ಟ್ಕಟ್ ಯಾವುದೂ ಇಲ್ಲ. ಆದರೆ ಇದನ್ನು ಅಳವಡಿಸ್ಕೊಂಡ್ರೆ ಖಂಡಿತ ನಿಮ್ಮ ವಿದ್ಯಾರ್ಥಿ ಜೀವನ ಅದು ವ್ಯತ್ಯಾಸ ಆಗುತ್ತೆ. ದಯವಿಟ್ಟು ಈ ಕಡೆ ಗಮನ ಹರಿಸಿ ಅಂಥೇಳಿ ನಾನು ವಿನಂತಿಸ್ತೀನಿ. ನಮಸ್ಕಾರ.